ನಾನು ರಮ್ಯಾ. ತುಮಕೂರು ಬಸ್ ನಿಲ್ದಾಣದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ. ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಗುದ್ದಿ ಇಬ್ಬರು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಗೊರವನಹಳ್ಳಿ ದೇವಸ್ಥಾನಕ್ಕೆ ತೆರಳಲು ಬಸ್ಗಾಗಿ ಕಾಯುತ್ತಿದ್ದ ಮಹಿಳೆಯರು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಿಂದ 6 ಜನ ಮಹಿಳೆಯರು ಬಂದಿದ್ದಾರೆ. ಬಸ್ ಹತ್ತಲು ಮುಂದಾಗಿ 2 ಬಸ್ಗಳ ನಡುವೆ ಸಿಲುಕಿ ಮೃತಪಟ್ಟಿದ್ದಾರೆ ಮಹಿಳೆಯರು. ಇನ್ನು ಮೃತಪಟ್ಟ ಮಹಿಳೆಯರನ್ನು ಪುಟ್ಟತಾಯಮ್ಮ ಹಾಗೂ ಪಂಕಜ ಎಂದು ಗುರುತಿಸಲಾಗಿದೆ. ಇನ್ನು ಘಟನೆ ಬಳಿಕ ಬಸ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನು ಈ ಪ್ರಕರಣ ತುಮಕೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಗುದ್ದಿ ಇಬ್ಬರು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಗೊರವನಹಳ್ಳಿ ದೇವಸ್ಥಾನಕ್ಕೆ ತೆರಳಲು ಬಸ್ಗಾಗಿ ಕಾಯುತ್ತಿದ್ದಂತಹ ಮಹಿಳೆಯರ ಪೈಕಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಉಚಿತ ಬಸ್ ಪ್ರಯಾಣದ ಹಿನ್ನೆಲೆ ದೇವರ ದರ್ಶನಕ್ಕೆ ಬಂದಿರ್ತಾರೆ 6 ಜನ ಮಹಿಳೆಯರು. ಇನ್ನು 5:30ಕ್ಕೆ ಮಂಡ್ಯ ಮೂಲಕ ಹೊರಟಿದ್ದು 9:15ಕ್ಕೆ ತುಮಕೂರನ್ನ ತಲುಪಿರ್ತಾರೆ. ತಿಂಡಿ ಉಪಹಾರ ಏನಕ್ಕೂ ಹೋಗದೆ ಕೂಡ ಇನ್ನು ಬಸ್ ಸಿಗೋದಿಲ್ಲ ಅನ್ನೋ ಕಾರಣದಿಂದ ಬಸ್ಗಾಗಿ ಕಾಯುತ್ತಿದ್ದಂತಹ ಮಹಿಳೆಯರ ಪೈಕಿ ಬಸ್ ಅನ್ನ ರಿವರ್ಸ್ ತೆಗೆಯುವಂತಹ ಸಂದರ್ಭದಲ್ಲಿ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ಸಂಭವಿಸಿರುತ್ತೆ. ಈ ಘಟನೆಯಲ್ಲಿ 6 ಜನರ ಪೈಕಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಇನ್ನು ಗೊರವನಹಳ್ಳಿ ದೇವಸ್ಥಾನಕ್ಕೆ ತೆರಳೋದಕ್ಕೋಸ್ಕರ ಬಸ್ಗಾಗಿ ಕಾಯ್ತಿದ್ದಂತಹ ಮಹಿಳೆಯರ ಪೈಕಿ ಇಬ್ಬರು ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಮೃತಪಟ್ಟ ಮಹಿಳೆಯರನ್ನ ಪುಟ್ಟತಾಯಮ್ಮ ಹಾಗೂ ಪಂಕಜ ಎಂದು ಗುರುತಿಸಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಡಿಪೋಗೆ ಸೇರಿದ ಬಸ್ ಇದಾಗಿದ್ದು ಚಾಲಕನನ್ನು ಗೋವಿಂದ ರಾಜು ಅಂತ ಗುರುತಿಸಲಾಗಿದೆ. ಆದರೆ ಘಟನೆ ಬಳಿಕ ಬಸ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನು ತುಮಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಇನ್ನು ಅವರ ಜೊತೆಗಾರರು ಹೇಳುವಂತಹ ಮಾತೇನೆಂದ್ರೆ, ಪಂಕಜಮ್ಮನವರೇ ನಮ್ಮನ್ನ ದೇವಸ್ಥಾನಕ್ಕೆ ಹೊರಡಿಸಿದ್ರು. ನಾವು ಬಸ್ ಹತ್ತುವಾಗ ನಾವು ಸಾಕಷ್ಟು ಕೂಗಿ ಹೇಳಿದ್ವಿ, ಆದ್ರೆ ಚಾಲಕನಿಗೆ ಅದು ಕೇಳಲೇ ಇಲ್ಲ. ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ಸಂಭವಿಸಿದೆ. ನಾವು ಕುಟುಂಬಸ್ಥರಿಗೆ ಏನು ಉತ್ತರವನ್ನ ನೀಡಬೇಕು ಅಂತ ಆರೋಪವನ್ನ ಮಾಡ್ತಿದ್ದಾರೆ ಜೊತೆಗಾರರು. ಇನ್ನು ಮನೆಯಿಂದ ಹೊರಡ್ಬೇಕಾದ್ರೆ ಸಾಕಷ್ಟು ಜಾಗರೂಕತೆಯಿಂದ ಹೊರಡ್ಬೇಕು, ಯಾಕಂದ್ರೆ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಅವೇರ್ನೆಸ್ ಅಲ್ಲಿ ಇರ್ತೀವೋ ಅದೇ ರೀತಿ ಹೊರಗಡೆ ಅಂತ ಬರುವಂತಹ ಸಂದರ್ಭದಲ್ಲೂ ಅದೇ ರೀತಿ ಜಾಗರೂಕರಾಗಿರ್ಬೇಕು. ಸಾಕಷ್ಟು ವಾಹನಗಳ ದಟ್ಟಣೆ ಇರುತ್ತೆ, ಹಾಗಾಗಿ ಬೆಳಗಿನ ಸಂದರ್ಭ ಇರೋದ್ರಿಂದ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿರ್ಬೋದು, ಇನ್ನೊಂದು ಕಡೆ ಹೋಗುವಂತಹ ಸಾರ್ವಜನಿಕರಾಗಿರ್ಬೋದು, ಸಾಕಷ್ಟು ಜನಸಂದಣಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ಸಂಭವಿಸಿದೆ. ನಾವು ಇವಾಗ ಏನು ಉತ್ತರವನ್ನ ಕೊಡಬೇಕು ಕುಟುಂಬಸ್ಥರಿಗೆ ಅಂತ ಆರೋಪಿಸ್ತಾ ಇದ್ದಾರೆ ಜೊತೆಗಾರರು. ಇನ್ನು ಗೊರವನಹಳ್ಳಿ ದೇವಸ್ಥಾನಕ್ಕೆ ಅಂತ ಹೋಗೋದಕ್ಕೋಸ್ಕರ ನಾವು ಮಂಡ್ಯ ಮೂಲಕ ಬೆಳಗ್ಗೆ 5:30ಕ್ಕೆ ಅಲ್ಲಿಂದ ಹೊರಟಿದ್ವಿ. ನಾವು ಬೆಳಗ್ಗೆ 9:15ಕ್ಕೆ ತುಮಕೂರು ಬಸ್ ಸ್ಟ್ಯಾಂಡ್ ಅನ್ನ ತಲುಪಿದ್ವಿ. ಇನ್ನು ಗೊರವನಹಳ್ಳಿ ದೇವರ ಗೊರವನಹಳ್ಳಿ ಇರುವಂತಹ ಮಹಾಲಕ್ಷ್ಮಿ ದೇವರ ದರ್ಶನಕ್ಕೋಸ್ಕರ ನಾವು ಬಂದಿದ್ದಂತಹ ಸಂದರ್ಭದಲ್ಲಿ ಬಸ್ ನಲ್ಲಿ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ನಡೆದಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ.